Hello everyone, welcome back to my cooking vlog. ಇವತ್ತಿನ ವಿಡಿಯೋದಲ್ಲಿ ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿರೋವಂಥ ಬಾದಾಮ್ ಪುರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಜನಕ್ಕೆ ಬಾದುಷಾ ಬಾದಾಮ್ ಪುರಿ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ ಸೊ ತುಂಬ ಸಿಂಪಲ್ ಇದೆ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಮಾಡಿಬಿಡ್ಬೋದು ಇದಕ್ಕೆ ನಾನು ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಸೇರಿಸ್ಕೋತಾ ಇದ್ದೀನಿ ಕಲರಿಗಷ್ಟೇ ಹಾಗೆಯೇ ಈ ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಮೈದಾ ಹಿಟ್ಟಿನೊಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕ್ತಷ್ಟುನೂ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಮೆತ್ತ ಮೆತ್ತಗಾದಂಗೆ ಆಗುತ್ತೆ ಸೊ ಹಾಗಾಗಿ ತುಪ್ಪ ಬದಲಿಗೆ ಎಣ್ಣೆ ಬೆಣ್ಣೆ ಏನನ್ನಾದರೂ ಹಾಕೋಬಹುದು ತುಪ್ಪನ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ತುಪ್ಪ ಹಾಕಿರ್ತೀವಲ್ವ ಬಿಸಿ ಮಾಡಿ ಸೊ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಸೊ ಆದಷ್ಟು ಸ್ವಲ್ಪ ಸ್ವಲ್ಪನೇ ಸ್ಪೂನ್ಗಳ ಲೆಕ್ಕದಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಹದಕ್ಕೆ ಕಲಿಸಿದ ನಂತರ ಚೆನ್ನಾಗಿ ಹಿಟ್ಟನ್ನು ಈ ರೀತಿ ನಾದಬೇಕು ನಾದಿದಷ್ಟು ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಾದಾಮ್ ಪುರಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನು ಸ್ಟ್ರೆಚ್ ಮಾಡಿ ನಾದಿ ಎಕ್ಸ್ಟ್ರಾ ಅದಕ್ಕೆ ಮೇಲ್ಗಡೆ ತುಪ್ಪ ಬೆಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ತುಪ್ಪ ಹಾಕಿ ಮಿಕ್ಸ್ ಮಾಡಿರ್ತೀವಲ್ವ ಹಿಟ್ಟು ಅದಾಗಿದೆ ಸಾಫ್ಟಾಗಿ ನೆನೆಯುತ್ತೆ ಅದೊಂದು ಹತ್ತು ನಿಮಿಷ ನೆನೆಸ್ಬೇಕು ಅದು ನೆನೆಯೋ ಅಷ್ಟರಲ್ಲಿ ಪುರಿಗೆ ಸಕ್ಕರೆ ಪಾಕ ಮಾಡಿಕೊಳ್ಳೋಣ ಸಕ್ಕರೆ ಪಾಕಕ್ಕೆ ನಾವು ಎಷ್ಟು ಮೈದಾ ಹಿಟ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತೊಗೋಬೇಕು ಅದು ಮುಳುಗೋ ಅಷ್ಟು ಮಾತ್ರ ನೀರನ್ನು ಹಾಕಿ ಮೊದಲಿಗೆ ಸಕ್ಕರೆ ಕರಗಲಿಕ್ಕೆ ಬಿಡಿ ಆ ಸಕ್ಕರೆ ಕರಗೋ ಅಷ್ಟು ಟೈಮ್ನಲ್ಲಿ ಪುರಿಗೆ ಮೇಲ್ಗಡೆ ಕೊಬ್ಬರಿನ ಡೆಕೋರೇಷನ್ಗೆ ಹಾಕಬೇಕಲ್ವ ಹಾಗಾಗಿ ನಾನಿಲ್ಲಿ ಕೊಬ್ಬರಿನ ತುರ್ದು ಇಟ್ಕೊತಾ ಇದ್ದೀನಿ ಸಕ್ಕರೆ ಇವಾಗ ನೋಡಿ ಚೆನ್ನಾಗಿ ಕರಗಿದೆ ಸಕ್ಕರೆ ಕರಗಿದ ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮೂರರಿಂದ ನಾಲ್ಕು ನಿಮಿಷ ಆದ ನಂತರ ಇಲ್ಲಿ ಪಾಕ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಕರೆಕ್ಟ್ ಹದದಲ್ಲಿ ಪಾಕ ಬಂದಿದೆ ಅರ್ಧ ಎಳೆ ಪಾಕ ತೊಗೋಬೇಕು ಪೂರ್ತಿ ಒಂದೆಳೆ ಪಾಕ ತೊಗೋಬಾರ್ದು ಈ ರೀತಿ ಬೆರಳುಗಳ ಮಧ್ಯದಿಂದ ಪಾಕನ ಹಿಟ್ಟು ನೋಡಿದ್ರೆ ಅದು ಒಂದು ಗೀಟ್ ಬಂದು ಮಧ್ಯದಲ್ಲಿ ಕಟ್ ಆಗ್ತಾ ಇದೆ ಸೊ ಅದು ಪರ್ಫೆಕ್ಟಾಗಿ ಅರ್ಧ ಎಳೆ ಪಾಕ ಅಂತ ಹೇಳಿ ಹೇಳ್ತೀವಿ ನಾವು ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಫೈನಲ್ ಆಗಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಿಂಡಿ ಪಾಕನ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ ಸ್ವಲ್ಪ ಅದು ಬೆಚ್ಚಗಾಗ್ಲಿ ಅದು ಬೆಚ್ಚಗಾಗೋಷ್ಟರಲ್ಲಿ ಈ ಕಡೆ ಬಾದಾಮ್ ಪುರಿಗೆ ಏನು ಹಿಟ್ಟನ್ನ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಒಂದು ಹತ್ತು ನಿಮಿಷ ನೆನೆಸಿದೆ ಚೆನ್ನಾಗಿ ಇವಾಗ ಒಂದು ಸಣ್ಣ ಪೂರಿ ಗಾತ್ರದಲ್ಲಿ ಹಿಟ್ಟನ್ನ ತಗೊಂಡು ಮೊದಲಿಗೆ ಪೂರಿ ಥರನೇ ಲಟ್ಟಿಸ್ಕೋಬೇಕು ನೀಟಾಗಿ ಇದಕ್ಕೂ ಅಷ್ಟೇ ಲಟ್ಟಣಿಗೆಗೆ ಅಥವಾ ಮಣೆಗೆ ಎಣ್ಣೆ ಅಥವಾ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅದು ಅಂಟ್ಕೊಳ್ಳ್ದೆಲ್ಲ ನೀಟಾಗಿ ಹರಿಬೋದು ಇದನ್ನ ಈ ರೀತಿ ಪೂರಿ ಥರ ಸೈಜ್ನಲ್ಲಿ ಲಟ್ಟಿಸ್ಕೊಂಡಿದ ನಂತರ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಅದನ್ನು ಪ್ರೆಸ್ ಮಾಡಿ ಮತ್ತೊಮ್ಮೆ ಲೈಟಾಗಿ ಪ್ರೆಸ್ ಮಾಡ್ತಾ ಲಟ್ಟಣ್ಗೆಲಿ ಒತ್ಕೋಬೇಕು ಏಕೆಂದರೆ ಹಾಗೆಯೇ ಹಾಕಿದ್ರೆ ಎಣ್ಣೆಯಲ್ಲಿ ಓಪನ್ ಆಗಿಬಿಡುತ್ತೆ ಹಾಗಾಗಿ ಲೈಟಾಗಿ ತುಂಬ ಪ್ರೆಷರ್ ಕೊಟ್ಟು ಒತ್ತಬಾರ್ದು ಜಸ್ಟ್ ಲೈಟಾಗಿ ಆ ಲೇಯರ್ಸ್ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿನಲ್ಲಿ ನಾವು ಪ್ರೆಸ್ ಮಾಡಿ ಇಟ್ಕೋತಾ ಬನ್ನಿ ಒಂದು ಪ್ಲೇಟ್ನಲ್ಲಿ ಒಂದು ಬ್ಯಾಚಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಲಟ್ಸಿ ಇಟ್ಕೊಳ್ಳಿ ಎಲ್ಲವನ್ನೂ ಲಟ್ಸಿಟ್ಕೊಬಿಟ್ರೆ ಅದು ಒಣಗಬಾರ್ದು ಬೇ ಒತ್ತಿಟ್ಕೊಂಡಿರೋ ಅಂಥ ಬಾದಾಮಿಗಳು ಬಾದಾಮಿ ಪೂರಿ ಸೊ ಹಾಗಾಗಿ ಒಂದು ಬ್ಯಾಚ್ಗೆ ನನಗೆ ಬಾಣಲಿಗೆ ಒಂದು ನಾಲ್ಕರಿಂದ ಐದಾಗುತ್ತೆ ಸೊ ಹಾಗಾಗಿ ಐದನ್ನು ಮಾತ್ರ ನಾನು ಲಟ್ಸಿ ಇಟ್ಕೊಂಡಿದ್ದೀನಿ ಮಿಕ್ಕಿರೋ ಅಂಥ ಹಿಟ್ಟನ್ನು ಅದೇ ರೀತಿ ಬೌಲ್ನ ಮುಚ್ಚಿ ಎತ್ತಿಡಿ ಒಣಗಬಾರ್ದು ಅಂತ ಈ ರೀತಿ ಬಟ್ಟೆನ ಸಹ ನಾನು ಮುಚ್ಚಿ ಇಟ್ಟಿದ್ದೀನಿ ಎಣ್ಣೆ ಸಹ ಮೀಡಿಯಂ ಹದದಲ್ಲಿ ಕಾದಿದೆ ಕಾದಿರೋ ಅಂಥ ಎಣ್ಣೆನ ಈಗ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದೊಂದಾಗಿನೇ ಬಾಣಲಿಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಬಾದಾಮ ಪೂರಿಗಳನ್ನ ಹಾಕ್ಕೊಳ್ಳಿ ಅದು ಅದಾಗಿದ್ದದೇ ಮೇಲ್ ಬರುತ್ತೆ ಎಣ್ಣೆಯಲ್ಲಿ ಅದಾದ ನಂತರ ಒಂದು ಸೌಟಿನ ಸಹಾಯದಿಂದ ಬಾದಾಮ್ ಪುರಿಗಳನ್ನ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಕಂಪ್ಲೀಟಾಗಿ ಅದು ಕ್ರಿಸ್ಪಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಬೇಕು ಅಷ್ಟೇ ಸೊ ಪೂರ್ತಿ ಪ್ರೊಸೀಜರ್ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು ಬೇಗ ಆಗಲಿ ಅಂತ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ತುಂಬ ಬೇಗ ಮೆತ್ತ ಮೆತ್ತಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ ಸೊ ಈ ರೀತಿ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಪ್ರತಿಯೊಂದು ಕಡೆನೂ ಹದಿನೈದು ಸೆಕೆಂಡ್ಗಳು ಬೇಯಿಸ್ಕೊಂಡು ಆ ನಂತರ ಮತ್ತೊಂದು ಸಲ ಫ್ಲಿಪ್ ಮಾಡ್ತಾ ಕಂಪ್ಲೀಟಾಗಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಸೊ ಇವಾಗ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ನಮಗೆ ಕಲರ್ ಚೇಂಜ್ ಆಗೋದಕ್ಕೆ ಒಂದು ಬ್ಯಾಚ್ ಫ್ರೈ ಮಾಡೋದಕ್ಕೆ ಇಲ್ಲ ಅಂದ್ರೂ ಮೂರಿಂದ ನಾಲ್ಕು ನಿಮಿಷನಾದರೂ ಟೈಮ್ ತಗೊಳುತ್ತೆ ಬಿಸಿ ಬಿಸಿಯಾಗಿ ಕರೆದಿಟ್ಕೊಂಡಿರೋ ಅಂಥ ಬಾದಾಮಿ ಪೂರಿನ ಒಂದು ಪ್ಲೇಟ್ಗೆ ತೆಗೆದು ಒಂದು ಹತ್ತು ಸೆಕೆಂಡ್ ಬಿಟ್ಟು ಆನಂತರ ಸ್ವಲ್ಪ ಬೆಚ್ಚಗಾಗಿರೋ ಅಂಥ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ ಎರಡೂ ಬಿಸಿ ಇರಬಾರ್ದು ಇಲ್ಲ ನೀವು ಸಕ್ಕರೆ ಪಾಕ ತುಂಬ ಬಿಸಿ ಇತ್ತು ಅಂದರೆ ಬಾದಾಮಿ ಪುರಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ ನಾನಿಲ್ಲಿ ಬಾದಾಮಿ ಪುರಿಗಳು ಬಿಸಿ ಇದೆ ಅಲ್ವಾ ಹಾಗಾಗಿ ಸಕ್ಕರೆ ಮೊದಲೇ ಸಕ್ಕರೆ ಪಾಕ ಮೊದಲೇ ತಯಾರು ಮಾಡಿಟ್ಕೊಂಡಿದ್ನಲ್ವಾ ಅದು ಬೆಚ್ಚಗಾಗಿದೆ ಇವಾಗ ಅದು ಬಾದಾಮಿ ಪೂರಿ ಪೂರ್ತಿ ಸಕ್ಕರೆಯಲ್ಲಿ ಸಕ್ಕರೆ ಪಾಕದಲ್ಲಿ ಕಂಪ್ಲೀಟಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಅದು ನೆನೆಸ್ತಾ ಇರಬೇಕು ಈ ರೀತಿ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ಎರಡೂ ಕಡೆ ನೆನಿಲಿ ಚೆನ್ನಾಗಿ ಅಂತ ಒಂದು ಐದು ನಿಮಿಷ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದು ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಅದಕ್ಕೆ ಮೇಲ್ಗಡೆ ಕೊಬ್ಬರಿನ ಈ ರೀತಿ ಹಾಕ್ಬಿಡ್ಬೇಕು ಇಲ್ಲಾಂದರೆ ಅಂಟ್ಕೊಳ್ಳೋದಿಲ್ಲ ಅದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾದಾಮಿ ಪೂರಿ ಸು ಪರಾಗಿದೆ ಮಾತ್ರ ಇದನ್ನು ನಾವು ಫ್ರೈ ಮಾಡಿ ದಿನವೇ ತಿನ್ನೋದಕ್ಕಿಂತ ಒಂದು ಡೇ ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಕ್ಕರೆ ಸಕ್ಕರೆ ಪಾಕ ಎಲ್ಲ ಒಳಗಡೆವರೆಗು ನೀಟಾಗಿ ಹೀರ್ಕೊಂಡಿರುತ್ತಲ್ವ ಅದು ಸ್ವಲ್ಪ ಡ್ರೈ ಸಹ ಆಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ಒಂದು ಪೂರಿನ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ ಪೂರಿ ಎಲ್ಲೂ ಓಪನ್ ಆಗಿಲ್ಲ ಅಂದರೆ ಒಡೆದಿಲ್ಲ ಬಾದಾಮ್ ಪೂರಿಗಳು ಆದ್ರೂ ಒಳಗಡೆ ತನಕ ಸಕ್ಕರೆ ಹೀರ್ಕೊಂಡಿದೆ ಸೊ ಇದೇ ರೀತಿಯಲ್ಲಿ ಇರಬೇಕು ಇದು ಬಿಸಿ ಇದ್ದಾಗಲೇ ಓಪನ್ ಮಾಡ್ತಾ ಇದ್ದೀನಲ್ವ ಅಲ್ವಾ ಹಾಗಾಗಿ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಇದೆ ಒನ್ ಡೇ ಬಿಟ್ಟು ತಿಂದರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸೊ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಬಾದಾಮಿ ಪೂರಿಗಳನ್ನ ಮಾಡ್ಕೋಬೋದು ಅಂತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ